ನಿಮ್ಮಕ್ಕನ ಶಿಕ್ಷಕಿ. ಓಕೆ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನನ್ನ ದೇವರು ಅನ್ನೋ ಪದ್ಯವನ್ನು ಅಭ್ಯಾಸ ಮಾಡಿದ್ವಿ. ನೆಂಪು ನರಸಿಂಹ ಭಟ್ರು ಬರೆದಿರುವಂಥ ಒಂದು ಸುಂದರವಾದಂಥ ಪದ್ಯ ಏನಿದೆ, ಪ್ರತಿನಿತ್ಯ ನಾವು ಯಾರ್ಯಾರನ್ನು ಕೈ ಮುಗಿಬೇಕು ಅನ್ನೋದನ್ನು ಅವರು ನಮ್ಗೆ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ನಮಗೆ ಬೆಳಕು ಕೊಡುವಂಥ ಸೂರ್ಯನಿಗೆ, ಹಾಗೆ ರಾತ್ರಿ ಹಾಲು ಬೆಳಕನ್ನು ಕೊಡುವಂಥ ಚಂದ್ರನಿಗೆ, ಹಾಗೆ ಚುಕ್ಕಿ ತಾರೆಗಳಿಗೆ, ಉಲ್ಕೆಗಳಿಗೆ, ಬೆಂಕಿ, ಗಾಳಿ, ಗಗನ, ಎಲ್ಲರಿಗೂ ಪ್ರತಿನಿತ್ಯ ನಾವೇನು ಮಾಡಬೇಕು, ನಮಸ್ಕಾರವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಈ ಹಚ್ಚ ಹಸಿರಿನಿಂದ ತುಂಬಿರುವಂಥ ನಮಗೆ ಅನ್ನವನ್ನು ನೀಡುವಂಥ ಭೂಮಿಗೂ ಸಹಿತ ನಾವೇನು ಮಾಡಬೇಕು, ನಮಸ್ಕಾರವನ್ನು ಮಾಡಬೇಕು. ದೇಶ ಕಾಯ್ತಾ ಇರುವಂಥ ಯೋಧನಿಗೆ ನಮಸ್ಕಾರವನ್ನು ಮಾಡೋಣ. ಅಷ್ಟೇ ಅಲ್ಲ, ಬೆವರ ತಂದೆ ತಾಯಿ ಬಂಧು ಬಳಗ ಅವರನ್ನೂ ಸಹಿತ ನಾವು ಪ್ರತಿದಿನ ನಮಸ್ಕಾರವನ್ನು ಮಾಡಬೇಕು. ನಮಗೆ ವಿದ್ಯೆ ಕಲಿಸಿ ಬುದ್ಧಿಯನ್ನು ನೀಡಿದಂಥ ಗುರುವಿಗೂ ಸಹಿತ ನಾವು ನಮಸ್ಕಾರವನ್ನು ಮಾಡೋಣ. ಈ ರೀತಿ ಮಾಡೋದ್ರಿಂದ ನಮಗೆ ಮನಕ್ಕೆ ಮನವು ಶುದ್ಧಿಯಾಗುತ್ತೆ, ಹಾಗೆ ಅವ್ರು ನಮ್ಗೆ ಒಳ್ಳೆಯದಾಗಲಿ ಅಂಥೇಳಿ ಹರಿಸ್ತಾರೆ ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ಪದ್ಯದಲ್ಲಿ ತಿಳ್ಕೊಂಡಿದ್ವಿ. ಈಗ ನಾವು ಈ ಪದ್ಯದಲ್ಲಿ ಬರ್ತಾ ಇರುವಂಥ ಅಭ್ಯಾಸ ಭಾಗದ ಕಡೆಗೆ ಹೋಗೋಣ. ನೆಂಪು ನರಸಿಂಹ ಭಟ್ರವರು ಪ್ರತಿದಿನ ನಾವು ನಮಗೆ ಸಹಾಯ ಮಾಡ್ತಾ ಇರುವಂಥ ಎಲ್ಲರಿಗೂ ಸಹಿತ ನಾವು ನಮಸ್ಕಾರ ಮಾಡೋದ್ರ ಮೂಲಕ ಧನ್ಯವಾದ ಅರ್ಪಿಸೋಣ ಅನ್ನೋದನ್ನು ತಿಳಿಸಿದ್ದಾರೆ. ನೋಡೋಣ ಇಲ್ಲಿ ಪ್ರಶ್ನೆ ಉತ್ತರಗಳು ಏನಿದೆ, ನಾವು ಹೇಗೆ ಬರೆಯೋದು ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಅಭ್ಯಾಸ, ಪದ್ಯವನ್ನು ರಾಗವಾಗಿ ಹಾಡೋದನ್ನು ಅಭ್ಯಾಸ ಮಾಡಬೇಕು. ಅಷ್ಟೇ ಅಲ್ಲ, ನಾವು ಕೆಲವು ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನು ಸಹಿತ ಬರೆಯೋಣ. ನಮ್ಮ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ನಮಗೆ ಹಗಲಿನಲ್ಲಿ ಬೆಳಕು ಕೊಡುವವರು ಯಾರು ಅಂತ ಇದೆ. ಅಲ್ಲಿ ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವರು ಸೂರ್ಯ ಅಂಥೇಳಿ ನಾವು ಬರೀಬೇಕು. ಹಾಗೆ ನಾವು ನಮಗೆ ಹಗಲಿನಲ್ಲಿ ಬೆಳಕು ಕೊಡುವವರು ಯಾರು ಅಂತ ಕೇಳೋ ಪ್ರಶ್ನೆಗೆ ನಾವು ಬರೆಯೋಣ ಸೂರ್ಯ ಅಂತ ಹೇಳಿಬಿಟ್ಟು. ಅದೇ ರೀತಿ ಎರಡನೆಯ ಪ್ರಶ್ನೆ, ರೈತ ಎಲ್ಲಿ ದುಡಿಯುತ್ತಾನೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ನಾವು ಬರೆಯೋಣ, ರೈತ ಹೊಲದಲ್ಲಿ ದುಡಿಯುತ್ತಾನೆ, ರೈತ ಹೊಲದಲ್ಲಿ ದುಡಿಯುತ್ತಾನೆ, ಉತ್ತರವನ್ನು ಬರೆಯಬೇಕು. ಮೂರನೇ ಪ್ರಶ್ನೆ, ಯೋಧ ಯಾತಕ್ಕಾಗಿ ಶ್ರಮಿಸುತ್ತಿದ್ದಾನೆ ಅಂತ ಇದೆ. ಯೋಧ ದೇಶಕ್ಕಾಗಿ ಶ್ರಮಿಸುತ್ತಿದ್ದಾನೆ, ನಾವೇನು ಬರೀಬೇಕು, ದೇಶಕ್ಕಾಗಿ ಅನ್ನೋ ಉತ್ತರವನ್ನು ಅಲ್ಲಿ ನಾವು ಬರೆಯಬೇಕು. ಹಾಗೆ ಈ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ನಾವು ಬರೆಯಬೇಕು. ಏನಿದೆ ಪ್ರಶ್ನೆ ಅನ್ನೋದನ್ನು ನೋಡೋಣ. ಮೊದಲನೇದು, ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು ಅಂತ ಇದೆ. ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು ಅಂತ ಇದೆ. ಅದಕ್ಕೆ ಉತ್ತರ, ರಾತ್ರಿ ವೇಳೆ ಬೆಳಕು ಕೊಡುವವನು ಚಂದ್ರ. ನಾವೇನು ಬರೀಬೇಕು, ರಾತ್ರಿ ವೇಳೆ ಬೆಳಕು ಕೊಡುವವನು ಚಂದ್ರ ಅಂಥೇಳಿ ಬರೀಬೇಕು. ಹಾಗೆ ಎರಡನೇ ಪ್ರಶ್ನೆ, ಭೂಮಿ ಏನನ್ನು ಹೊದ್ದು ನಿಂತಿದೆ ಅಂತ ಇದೆ. ಭೂಮಿ ಏನನ್ನು ಹೊದ್ದು ನಿಂತಿದೆ ಅಂತ ಇದೆ. ಅದಕ್ಕೆ ಉತ್ತರ, ಭೂಮಿ ಹಚ್ಚ ಹಸಿರು ಹೊದ್ದು ನಿಂತಿದೆ. ಭೂಮಿ ಹಚ್ಚ ಹಸಿರು ಹೊದ್ದು ನಿಂತಿದೆ ಅನ್ನೋದನ್ನು ನಾವಿಲ್ಲಿ ಬರೆಯೋಣ. ಮೂರನೇ ಪ್ರಶ್ನೆ, ವಿದ್ಯೆ ಕಲಿಸಿ ಯಾರು ಹಿತವನ್ನುಡಿಯುವರು ಅಂತ ಇದೆ. ಅದಕ್ಕೆ ಉತ್ತರ, ವಿದ್ಯೆ ಕಲಿಸಿ ಗುರುಗಳು ಹಿತವನ್ನು ನುಡಿಯುವರು. ವಿದ್ಯೆಯನ್ನು ಕಲಿಸಿದಂಥ ಗುರುವು ನಮಗೆ ಹಿತವನ್ನು ನುಡಿತಾರೆ ಅಂಥೇಳಿ ಇಲ್ಲಿ ಬರೆಯಬೇಕಾಗತ್ತೆ. ಈ ರೀತಿ ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ನಾವು ಬರೆಯಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ನಾಲ್ಕು ಶಬ್ದವನ್ನು ಕೊಟ್ಟಿದ್ದಾರೆ. ಮೂರು ಶಬ್ದ ಒಂದಕ್ಕೊಂದು ಲಿಂಕ್ ಆಗಿರ್ತದೆ, ಒಂದು ಮಾತ್ರ ಪ್ರತ್ಯೇಕವಾಗಿರ್ತದೆ. ಅದನ್ನು ಗುರುತಿಸಿ ನಾವು ಬರೀಬೇಕು. ನೋಡೋಣ ಏನಿದೆ ಅಂಥೇಳಿ. ಒಂದನೇದು ಸೂರ್ಯ, ಚಂದ್ರ, ಗುಡ್ಡ, ನಕ್ಷತ್ರ ಅಂತ ಇದೆ. ಸೂರ್ಯ, ಚಂದ್ರ, ನಕ್ಷತ್ರ ಇದು ಆಕಾಶದಲ್ಲಿ ಇರೋರು, ಹಾಗೆ ಗುಡ್ಡ ಭೂಮಿಯ ಮೇಲೆ ಇರೋದ್ರಿಂದ ನಾವಿದನ್ನು ಗುಡ್ಡವನ್ನು ಪ್ರತ್ಯೇಕಿಸಿ ಇಲ್ಲಿ ಬರೆಯಬೇಕು. ನೆಕ್ಸ್ಟು ಎರಡನೇದು, ಬೆಳಕು, ಗಾಳಿ, ನೀರು, ರೈತ ಅಂತ ಇದೆ. ಇಲ್ಲಿ ನಾವು ರೈತನನ್ನು ಬೇರೆ ಬರೆಯೋಣ. ಯಾಕೆ ಅಂದರೆ ಬೆಳಕು, ಗಾಳಿ, ನೀರು ಅದನ್ನು ನಾವು ಸೇವಿಸ್ತೇವೆ. ರೈತ ಒಬ್ಬ ಮನುಷ್ಯ, ಅದರಿಂದ ನಾವು ರೈತನನ್ನು ತೆಗೆದಿದ್ದೇವೆ. ಮೊದಲನೇ ಉತ್ತರ ಗುಡ್ಡ, ಎರಡನೇ ಉತ್ತರ ರೈತ. ಈ ಖಾಲಿ ಬಿಟ್ಟಿರುವಂಥ ಜಾಗದಲ್ಲಿ ಉತ್ತರವನ್ನು ಬರೀಬೇಕು. ಓ, ಮಾದರಿಯಂತೆ ಪದ ಬರೆಯಿರಿ ಅಂತ ಇದೆ. ಒಂದು ಮಾದರಿಯನ್ನು ಅವರು ಕೊಟ್ಟಿದ್ದಾರೆ, ಬೆಟ್ಟ, ಅದಕ್ಕೆ ಉತ್ತರ ಗುಡ್ಡ. ಈ ರೀತಿಯಾಗಿ ನಾವು ಬರೆಯಬೇಕು. ಇಲ್ಲಿ ತಂದೆ ಅಂತ ಕೊಟ್ಟಿದ್ದಾರೆ, ಮುಂದೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ತಂದೆಗೆ ಜೋಡಿ ಯಾರು, ತಾಯಿ ಅಂಥೇಳಿ ನಾವು ಬರೀಬೇಕು. ಅದೇ ರೀತಿ
ಕಾಡು ಅನ್ನೋ ಶಬ್ದ ಕೊಟ್ಟಿದ್ದಾರೆ, ಅದಕ್ಕೆ ಮುಂದೆ ಉತ್ತರ ಬರಿಬೇಕು ಮೇಡು ಅನ್ನೋದನ್ನು ಬರಿಬೇಕು. ಬಂದು ಅಂತ ಕೊಟ್ಟಿದ್ದಾರೆ, ಅದರ ಮುಂದೆ ಬಳಗ ಅಂತೇಳಿ ಬರಿಬೇಕು. ಬಂದು ಅನ್ನೋ ಶಬ್ದವನ್ನು ಕೊಟ್ಟಿದ್ದಾರೆ, ನಾವು ಅದ್ರ ಮುಂದೆ ಬರೆಯೋಣ ಬಳಗ ಅಂತ ಹೇಳಿ. ಈ ರೀತಿಯಾಗಿ ಖಾಲಿ ಬಿಟ್ಟಿರುವಂಥ ಜಾಗದಲ್ಲಿ ಉತ್ತರವನ್ನು ನಾವು ಬರೆಯಬೇಕು. ತಂದೆಗೆ ತಾಯಿ, ಕಾಡಿಗೆ ಮೇಡು, ಬಂಧುಗೆ ಬಳಗ, ಈ ರೀತಿಯಾಗಿ. ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓ, ಈ ಕಥೆಯನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ. ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ಓದ್ತೇನೆ. ಹಾಗೆ ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗೆ ಉತ್ತರವನ್ನು ಈ ಕಥೆಯಿಂದ ನಾವು ಹುಡುಕಿ ತರಬೇಕು. ನೋಡೋಣ ಕತೆ. ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು. ಹಕ್ಕಿಗಳು ಕಾಳುಗಳನ್ನು ನೋಡಿದವು, ಆಸೆಯಿಂದ ಕಾಳು ತಿನ್ನಲು ಹೋದವು. ಕೆಲವು ಬಲೆಗಳಲ್ಲಿ ಸಿಕ್ಕಿಕೊಂಡವು, ಛಿವು ಛಿವು ಎಂದು ಕೂಗಿಕೊಂಡವು. ಕೂಡಲೇ ಒಂದು ಉಪಾಯ ಮಾಡಿದನು, ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಆನಂತರ ಬೇರೆಡೆಗೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರಬಂದವು. ಎಷ್ಟು ಸುಂದರವಾದಂಥ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನೋ ಒಂದು ಗಾದೆ ಮಾತನ್ನು ನಾವಿಲ್ಲಿ ಬಳಸ್ಬೋದು. ನೋಡೋಣ ಈ ಕಥೆಯ ವಿವರವನ್ನು. ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬೀಸಿದನು. ಒಬ್ಬ ಬೇಟೆಗಾರ ಹಂಟರ್ ಬರ್ತಾನೆ, ಹಕ್ಕಿಯನ್ನು ಹಿಡಿಬೇಕು ಅಂತೇಳಿ ಅಲ್ಲಿ ಬಲೆಯನ್ನು ಹಾಕಿದ್ದಾನೆ. ಹಾಗೆ ಪಕ್ಷಿಗಳು ಬರ್ತಾವ? ಇಲ್ಲ, ಕಾಳುಗಳನ್ನು ಆ ಬಲೆಯ ಮಧ್ಯದಲ್ಲಿ ಹಾಕಿರ್ತಾನೆ. ಹಕ್ಕಿಗಳು ಕಾಳುಗಳನ್ನು ನೋಡಿದವು, ಮೇಲೆ ಹಾರ್ತಾ ಇದ್ದಂಥ ಹಕ್ಕಿಗಳು ಆ ಕೆಳಗೆ ಬಿದ್ದಂಥ ಕಾಳುಗಳನ್ನು ನೋಡ್ತವೆ, ಬಲೆಯನ್ನು ನೋಡಿಲ್ಲ, ಕೇವಲ ಕಾಳುಗಳನ್ನು ಮಾತ್ರ ನೋಡ್ತವೆ. ಆಸೆಯಿಂದ ಕಾಳು ತಿನ್ನಲು ಹೋದವು. ಅವು ಆಸೆಯಿಂದ ಆಹಾರ ಸಿಕ್ತಲ್ಲ ಅಂಥೇಳಿ ಆ ಕಾಳನ್ನು ತಿನ್ನಲಿಕ್ಕೆ ಹೋಗ್ತವೆ. ಆಗ ಕೆಲವು ಬಲೆಯಲ್ಲಿ ಸಿಕ್ಕಿಕೊಂಡವು. ಈ ಕಾಳು ತಿಂತಾ ತಿಂತಾ ಅದರ ಕಾಲುಗಳು ಆ ಬೇಟೆಗಾರ ಹಾಕಿದ್ದಂಥ ಬಲೆಯಲ್ಲಿ ಸಿಕ್ಕಿಕೊಂಡಿತು. ಛಿವು ಛಿವು ಎಂದು ಕೂಗಿಕೊಂಡವು. ಇಲ್ಲಿ ಅಪಾಯದಲ್ಲಿ ಸಿಕ್ಕಿಕೊಂಡಂಥ ಪಕ್ಷಿಗಳು ಕೂಗಲಿಕ್ಕೆ ಶುರು ಮಾಡ್ತವೆ, ಛಿವು ಛಿವು ಅಂತ ಹೇಳಿಬಿಟ್ಟು. ಕೂಡಲೇ ಒಂದು ಉಪಾಯ ಮಾಡಿದವು, ಎಲ್ಲ ಪಕ್ಷಿಗಳು ಎಲ್ಲಿ ಬಲೆಯಲ್ಲಿ ಸಿಕ್ಕಿಕೊಂಡಂಥ ಪಕ್ಷಿಗಳು ಒಂದು ಉಪಾಯವನ್ನು ಮಾಡ್ತಾರೆ. ಏನು? ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಅಲ್ಲಿದ್ದಂಥ ಬಲೆಯೊಳಗೆ ಇದ್ದಂಥ ಹಕ್ಕಿಗಳು ಹಾಗೆ ಬೇರೆ ಹಕ್ಕಿಗಳು ಎಲ್ಲವೂ ಸೇರಿ ಏನು ಮಾಡಿದರು? ನಾವಿಲ್ಲೇ ಇದ್ದರೆ ಬೇಟೆಗಾರ ನಮ್ಮನ್ನು ಹಿಡ್ಕೊಂಡು ಹೋಗಿ ನಮ್ಮನ್ನು ಕೊಂದು ಬಿಡ್ತಾನೆ. ಅದಕ್ಕೆ ನಾವೇನು ಮಾಡೋಣ? ಈ ಬಲೆಯನ್ನೇ ಎತ್ತಿಕೊಂಡು ಹಾರು ಹೋಗೋಣ ಅಂಥೇಳಿ ಎಲ್ಲ ಪಕ್ಷಿಗಳು ಉಪಾಯವನ್ನು ಮಾಡಿ ಬಲೆಯನ್ನು ಎತ್ತಿಕೊಂಡು ಹಾರಿ ಹೊರಟು ಬಿಡ್ತವೆ. ಹೊರಟು ಹೋಗಿ ಬೇರೆ ಕಡೆಯಲ್ಲಿ ಇಳಿದು ಅವರು ತಮ್ಮ ಕಾಲಿಗೆ ಸಿಕ್ಕಂಥ ಬಲೆಯನ್ನು ಬಿಡಿಸಿಕೊಂಡು ಹೊರಗೆ ಬರ್ತಾರೆ. ಇದು ಆ ಕತೆ. ಈ ಕತೆಗೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಮೊದಲ ಪ್ರಶ್ನೆ. ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು ಅಂತ ಇದೆ. ಅದಕ್ಕೆ ಉತ್ತರ, ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು ಅನ್ನೋದನ್ನು ನಾವು ಬರೀಬೇಕು. ಇನ್ನೊಮ್ಮೆ, ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು ಅಂತ ಇದೆ. ಅದಕ್ಕೆ ಉತ್ತರ, ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು ಅನ್ನೋದನ್ನು ನಾವು ಬರೀಬೇಕು. ಅದೇ ರೀತಿ ಪೂರ್ಣವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು ಅಂತ ಇದೆ. ಅದಕ್ಕೆ ಉತ್ತರ, ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು ಅನ್ನೋದನ್ನು ನಾವಲ್ಲಿ ಬರೀಬೇಕು. ಇದು ಇಲ್ಲಿ ಕೊಟ್ಟಂಥ ಕಥೆಯಲ್ಲಿರುವಂಥ ಉತ್ತರವನ್ನು ಆರಿಸಿ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನಾವು ಬರೀಬೇಕು. ಹಾಗೆ ಕೆಳಗಡೆ ಒಂದು ಚಟುವಟಿಕೆ ಇದೆ, ರೈತ ಮತ್ತು ಯೋಧರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅಂಥೇಳಿ. ವಿದ್ಯಾರ್ಥಿಗಳೇ, ನೀವು ಸಹಿತ ರೈತ, ಫಾರ್ಮರ್ ಮತ್ತು ಯೋಧ, ಸೋಲ್ಜರ್ ಬಗ್ಗೆ ನಿಮಗೇನಾದರೂ ಮಾಹಿತಿಗಳು ಸಿಕ್ಕರೆ ಖಂಡಿತವಾಗಲೂ ಅದನ್ನು ಸಂಗ್ರಹಿಸಿ ನಿಮ್ಮ ಬುಕ್ಕಲ್ಲಿ ಬರೀರಿ. ನೀಟಾದ ಅಕ್ಷರದಲ್ಲಿ ನಿಮ್ಮ ಫೇರ್ಬುಕ್ಕಲ್ಲಿ ಬರೀಬೇಕು.